ವಿಟ್ಲದ ಅನಂತಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಅನಂತಾಡಿ, ಅನಂತಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಕ್ರೀಡಾ ಮತ್ತು ಯುವಜನ ಇಲಾಖೆ ಬಂಟ್ವಾಳ ರೋಟರಿ ಕ್ಲಬ್ ಸಹಕಾರದೊಂದಿಗೆ ನಡೆಯುವ 7 ದಿನಗಳ ಕ್ರೀಡಾ ಪ್ರತಿಭಾನ್ವೇಷಣೆ ಶಿಬಿರ ಉದ್ಘಾಟನಾ ಸಮಾರಂಭ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಪ್ರಕಾಶ್ ಅವರು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕೆ ಕ್ರೀಡೆ ಅತ್ಯಂತ ಪೂರಕವಾಗಿದ್ದು ಪಠ್ಯಕ್ಕೆ ಸಮಾನವಾಗಿ ಕ್ರೀಡೆಯನ್ನ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಕ್ರೀಡಾಕೂಟ ಆಗುವಾಗ ನಾವು ನೋಡುವಾಗ ಎಷ್ಟೋ ಮಕ್ಕಳ ಕಾಲಲ್ಲಿ ಸಿಂಪಲ್ ಆದ ಶೂ ಕೂಡ ಇಲ್ಲ. ನೇರವಾಗಿ ಆ ಹುಲ್ಲಿನಲ್ಲಿ ಹುಲ್ಲನ್ನು ಕಟ್ ಮಾಡಿ ನಾವು ಗ್ರೌಂಡ್ ಅನ್ನು ರೆಡಿ ಮಾಡಿ ಇಟ್ಟಿರ್ತೇವೆ. ಆ ಗ್ರೌಂಡಲ್ಲಿ ಆ ಮಕ್ಕಳು ಓಡ್ತಾರೆ. ಮಳೆ ಬರಲಿ ಬಿಸಿಲಿರಲಿ ಏನಾದರೂ ಬರೀ ಕಾಲಲ್ಲಿ ಓಡುವುದನ್ನು ನಾವು ಗಮನಿಸಿದ್ದೇವೆ. ಹಾಗಿರುವಾಗ ಈ ಸಲ ಮಳೆ ಬಂತು, ನಾವು ನೇರವಾಗಿ ಮೂಡಬಿದ್ರೆಗೆ ಶಿಫ್ಟ್ ಆದೆವು. ನಮ್ಮ ಮಕ್ಕಳು ಅಲ್ಲಿ ಕೂಡ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ಬರೀ ಕಾಲಕ್ಕೆ ಓಡ್ತಾರೆ. ನೀವು ಜಸ್ಟ್ ಆಲೋಚನೆ ಮಾಡಿ ಎಷ್ಟರ ಮಟ್ಟಿಗೆ ನಾವು ತಯಾರಾಗಿದ್ದೇವೆ. ಅವರಿಗೆ ತಯಾರು ಮಾಡುವಲ್ಲಿ ಪೋಷಕರಿರ್ಬೋದು ಅಥವಾ ಶಿಕ್ಷಕರಿರ್ಬೋದು ಅಥವಾ ಇಲಾಖೆ ಅಧಿಕಾರಿಗಳಿರ್ಬೋದು, ನಮಗೆಲ್ಲ ಜವಾಬ್ದಾರಿ ಇದೆ ಅಲ್ಲ. ಈ ದೃಷ್ಟಿಯಿಂದ ನಾವು ನಮ್ಮ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಯಾವಾಗಲೂ ಒಂಥರ ನಿಕಟವಾಗಿ ನಮ್ಮೊಟ್ಟಿಗಿದ್ದವರು. ಯಾಕಂದರೆ ನಮ್ಮ ತಾಲೂಕು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಸಂಘಗಳೇನಿದೆ ನಮ್ಮ ಶಿಕ್ಷಕರ ಸಂಘಗಳು ಅಥವಾ ಮುಖ್ಯೋಪಾಧ್ಯಾಯರ ಸಂಘೆಯಲ್ಲಿ ಅನಂತಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸತೀಶ್ ಪೂಜಾರಿ, ಸಾಮಾಜಿಕ ಕಾರ್ಯಕರ್ತ ಕಿರಣ್ ಹೆಗ್ಡೆ, ಯುವಜನ ಮತ್ತು ಕ್ರೀಡಾ ಇಲಾಖೆಯ ತಾಲೂಕು ಕ್ರೀಡಾಧಿಕಾರಿ ನವೀನ್ ಪಿಎಸ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಪರಿವೀಕ್ಷಕಿ ರತ್ನಾವತಿ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕರಾದ ಮಲ್ಲಿಕಾರ್ಜುನ, ರಾಧಾಕೃಷ್ಣ ಅಡ್ಯಂತಾಯ, ರಾಮ ಭಟ್ ಅವರನ್ನ ದೈಹಿಕ ಸಂಘದ ವತಿಯಿಂದ ಗೌರವಿಸಲಾಯಿತು. 2017-2018 ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆ ಕೈದ ಪ್ರತಿಭೆಗಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕ್ರೀಡಾಕೂಟ ಸಂಘಟಿಸಿದ ಶಾಲಾ ಮುಖ್ಯಸ್ಥರಿಗೆ ಅಭಿನಂದನಾ ಪತ್ರವನ್ನು ನೀಡಲಾಯಿತು.